ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಜನವರಿ 23, 2022 ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಸೊ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಲಿ, ನಾನು ಪ್ರತಿದಿನ ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ನಿಮ್ಮ ಮುಂದೆ ತರದಾಡ್ತೇನೆ. ಸೊ ಪ್ರತಿಯೊಂದು ಕ್ವಶನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನು ನೋಡಿ. ಹಾಗಾದರೆ ಕ್ವಶನ್ ನಂಬರ್ 1 ನೋಡಿ. ನೋಡಿ, ಇಂಡಿಯನ್ ನೇವಿ P-8I ಏರ್ಕ್ರಾಫ್ಟ್ ಪಾರ್ಟಿಸಿಪೇಟೆಡ್ ಇನ್ ಆ್ಯಂಟಿ ಸಬ್ಮೆರಿನ್ ವಾರ್ಫೇರ್ ಅಂದರೆ ASW ಎಕ್ಸಸೈಸ್ ಸೀ ಡ್ರ್ಯಾಗನ್ 22 ಅಟ್ ಡ್ಯಾಶ್. ನೋಡಿ, ಇತ್ತೀಚೆಗೆ ಭಾರತೀಯ ನೌಕಾಪಡೆಯ P-8I ಎಂಬತಕ್ಕಂಥ ವಿಮಾನವು ಡ್ಯಾಶ್ನಲ್ಲಿ ನಡೆದ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಎಕ್ಸಸೈಸ್ ಆಗಿರತಕ್ಕಂಥ ಸೀ ಡ್ರ್ಯಾಗನ್ 22ನಲ್ಲಿ ಭಾಗವಹಿಸಿತು. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಗುವಾಮ್. ನೋಡಿ, ಅಮೇರಿಕದಲ್ಲಿ ಇರತಕ್ಕಂಥ ಗುವಾಮ್ನಲ್ಲಿ ನಡೆದಿರತಕ್ಕಂಥ ಸೀ ಡ್ರ್ಯಾಗನ್, ವೆರಿ ಇಂಪಾರ್ಟೆಂಟ್, ಸೀ ಡ್ರ್ಯಾಗನ್ ಎಕ್ಸಸೈಸ್ಗೆ ಭಾರತೀಯ ನೌಕಾಪಡೆಯ P-8 ವಿಮಾನವು ಭಾಗವಹಿಸಿತ್ತು. ಸೊ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ನೋಡಿ, ಇದು ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿರುತ್ತದೆ. ಇಂಗ್ಲೀಷಲ್ಲಿ ಓದ್ಕೋಬೇಕಾಗಿರೋರು ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಓಕೆ, ಸೊ ಹಾಗಾದರೆ ಈ ಒಂದು ಗುವಾಮ್ ಎಲ್ಲಿ ಕಂಡು ಬರುತ್ತದೆ ಅಂತ ಮ್ಯಾಪಲ್ಲಿ ನೋಡೋದಾದರೆ. ಸೊ ಫ್ರೆಂಡ್ಸ್, ನೋಡಿ, ಈ ಗುವಾಮ್ ಎಂಬತಕ್ಕಂಥದ್ದು ಇದು ಒಂದು ಮೆಕ್ರೋನೋಸಿಯಾ ಎಂಬತಕ್ಕಂಥ ದ್ವೀಪ ಕಂಡು ಬರುತ್ತದೆ. ಈ ದ್ವೀಪ ಏನಿದೆ, ಇದು ಉತ್ತರ ಅಮೇರಿಕಾದ ಒಡೆತನದಲ್ಲಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಆ ಒಂದು ದೇಶ ಎಲ್ಲಿ ಕಂಡು ಬರುತ್ತದೆ ಅಂತ ತೋರಿಸ್ಬಿಡ್ತೀನಿ. ನೋಡಿ, ಇದು ಏಷ್ಯಾ ಖಂಡವಾಗಿರುತ್ತದೆ. ಇಲ್ಲಿ ಬರ್ತಕ್ಕಂಥದ್ದು ಉತ್ತರ ಅಮೇರಿಕಾ ಇರುತ್ತದೆ, ಇಲ್ಲಿ ದಕ್ಷಿಣ ಅಮೇರಿಕಾ ಇರುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಇದು ಮೈಕ್ರೋನೇಷಿಯಾದ ಒಂದು ದ್ವೀಪವಾಗಿದೆ. ಈ ದ್ವೀಪ ಒಂದು ಉತ್ತರ ಅಮೇರಿಕಾದ ಒಡೆತನದಲ್ಲಿರ್ತದೆ. ಹಾಗಾದರೆ ಈ ಒಂದು ಪಾಯಿಂಟ್ನ ನೋಡಿ, ಇಲ್ಲಿ ಕಾಣತಕ್ಕಂಥ ದೇಶ ನೋಡಿ, ಇಲ್ಲಿ ಮ್ಯಾಕ್ರೋನೇಷಿಯಾ ಎಂಬತಕ್ಕಂಥದ್ದು ದ್ವೀಪ ಕಂಡು ಬರ್ತಾ ಇದೆ. ನೋಡಿ, ಇಲ್ಲಿ ಇರ್ತಕ್ಕಂಥದ್ದು ಇದು ಮ್ಯಾಕ್ರೋನೇಷಿಯಾ ದ್ವೀಪವಾಗಿದೆ. ಓಕೆ, ಸೊ ಈ ದ್ವೀಪದಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಗುವಾಮು. ಸೊ ಈ ಗುವಾಮ್ನಲ್ಲಿ ನಡೆದಿರತಕ್ಕಂಥ 2022 ಸೀ ಡ್ರ್ಯಾಗನ್ನಲ್ಲಿ ಭಾರತೀಯ ನೌಕಾಪಡೆ ಇಲ್ಲಿಗೆ ಭಾಗವಹಿಸಿತ್ತು. P-8I ಎಂಬತಕ್ಕಂಥದ್ದು ಇಲ್ಲಿ ಭಾಗವಹಿಸಿತ್ತು. ಸೊ ಇದರ ಒಂದು ಇದು ದೇಶವಾಗಿದೆ ಸ್ನೇಹಿತರೆ. ಓಕೆ, ಈ ಒಂದು ದ್ವೀಪ ಏನಿದೆ, ಈ ದ್ವೀಪ ಫುಲ್ ದ್ವೀಪಕ್ಕೆ ಇದಕ್ಕೆ ಮ್ಯಾಕ್ರೋನೇಷಿಯಾ ಎಂಬತಕ್ಕಂಥ ಹೆಸರಿನಿಂದ ಕರೀತೇವೆ. ಸೊ ಇದು ಉತ್ತರ ಅಮೇರಿಕಕ್ಕೆ ಸಂಬಂಧಪಟ್ಟಂಥ ದ್ವೀಪವಾಗಿದೆ. ಈ ದ್ವೀಪದಲ್ಲಿ ಕಂಡು ಬರ್ತಕ್ಕಂಥ ದೇಶವೇ ಈ ಗುವಾಮು. ಸೊ ಓಕೆ, ಈಗ ಗೊತ್ತಾಯಿತು ಅಂತ ಅನಿಸುತ್ತೆ. ಸೊ ಇದು ನೋಡಿ, ಏಷ್ಯಾ ಖಂಡದ ಕೆಳಗಡೆ ಕಂಡುಬರುತ್ತದೆ, ಆದರೆ ಇದು ಪೆಸಿಫಿಕ್ ಸಾಗರದಲ್ಲಿದೆ. ಈ ನಾರ್ತ್ ಪೆಸಿಫಿಕ್ ಸಾಗರದ ಒಡೆತನದಲ್ಲಿ ಉತ್ತರ ಅಮೆರಿಕಕ್ಕೆ ಸೇರಿದೆ. ಸೊ ಹಾಗಾದರೆ ಮ್ಯಾಪ್ ನೋಡಿದರೆ ಈಗ ಆ ಎಕ್ಸಸೈಸ್ನ ಬಗ್ಗೆ ನೋಡಿ. ನೋಡಿ, ಭಾರತೀಯ ನೌಕಾಪಡೆಯ P-8I ದೀರ್ಘ ಶ್ರೇಣಿಯ ಕಡಲ ವಿಚಕ್ಷಣ ವಿಮಾನವು ಗುವಾಮ್ನಲ್ಲಿ ನಡೆದ ಬಹುರಾಷ್ಟ್ರೀಯ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಒಂದು ಎಕ್ಸಸೈಸ್ ASW ಅಂತ ಹೇಳ್ತೀವಿ, ಇದು ಸೀ ಡ್ರ್ಯಾಗನ್ ಎಂಬತಕ್ಕಂಥ ಎಕ್ಸಸೈಸ್ನಲ್ಲಿ ಭಾಗವಹಿಸಿದ. ಇದು ಯುನೈಟೆಡ್ ಸ್ಟೇಟ್ಸ್ನ ಅಸಂಘಟಿತ ಪ್ರದೇಶವಾಗಿದೆ. ಸೀ ಡ್ರ್ಯಾಗನ್ US ನೌಕಾಪಡೆಯು ಆಯೋಜಿಸುವ ವಾರ್ಷಿಕ ಬಹುರಾಷ್ಟ್ರೀಯ ಉನ್ನತ ಮಟ್ಟದ ವ್ಯಾಯಾಮವಾಗಿದೆ. ಅಭ್ಯಾಸದಲ್ಲಿ ಭಾರತದ ಜೊತೆಗೆ ಅಮೇರಿಕಾ, ಜಪಾನ್, ಕೆನಡಾ, ಆಸ್ಟ್ರೇಲಿಯಾ ಕೂಡ ಭಾಗವಹಿಸಿದ್ದು. ಸೊ ವೆರಿ ಇಂಪಾರ್ಟೆಂಟ್ ನೋಡಿ, ಸೀ ಡ್ರ್ಯಾಗನ್ ಎಂಬತಕ್ಕಂಥದ್ದು ಭಾರತ ಮತ್ತು ಅಮೇರಿಕಾದ ನಡುವೆ ನಡೀತಕ್ಕಂಥ ಒಂದು ನೌಕಾ ವ್ಯಾಯಾಮವಾಗಿದೆ ಎಂಬತಕ್ಕಂಥದ್ದು ಕೂಡ ನಿಮಗೆ ನೆನಪಿರಲಿ. ಓಕೆ, ಸೊ ಭಾರತೀಯ ನೌಕಾಪಡೆಯ ಪ್ರಸ್ತುತ ಕಮಾಂಡರ್ ಇನ್ ಚೀಫ್ ಯಾರಂದರೆ, ನೋಡಿ, ರಾಮನಾಥ್ ಕೋವಿಂದ್ ಆಗಿರ್ತಾರೆ. ಅಂದರೆ ಮೂರು ಪಡೆಯ ದಂಡನಾಯಕರು ಯಾರಾಗಿರ್ತಾರೆ ಅಂದರೆ, ಭಾರತೀಯ ನೌಕಾಪಡೆಯನ್ನು ಏನಿದೆ ಅಂದರೆ ಡಿಫೆನ್ಸಲ್ಲಿ ರಕ್ಷಣಾ ಇಲಾಖೆಯನ್ನು ಕಂಡುಬರುತ್ತದೆ. ಸೊ ಈ ಮೂರು ಪಡೆಯ ದಂಡನಾಯಕರು ರಾಷ್ಟ್ರಾಧ್ಯಕ್ಷರಾಗಿರ್ತಾರೆ. ಓಕೆ, ಸೊ ಅವರ ಚೀಫ್ ಇನ್ ಯಾರಂದರೆ ರಾಮನಾಥ್ ಕೋವಿಂದ್ ಆಗಿರ್ತಾರೆ. ಇನ್ನು ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ, ನೋಡಿ, ಇಂಟಿಗ್ರೇಟೆಡ್ ಡಿಫೆನ್ಸ್ ನವದೆಹಲಿಯಲ್ಲಿದೆ. ಸೊ ಹಾಗಾದರೆ ಈ ಗುವಾಮ್ ಎಲ್ಲಿ ಕಂಡು ಬರುತ್ತದೆ ಅಂತ ನೋಡಿ, ಗುವಾಮ್ ಇದು ಮೈಕ್ರೋನೇಷಿಯಾ ಒಂದು ದ್ವೀಪದಲ್ಲಿ ಕಂಡುಬರುತ್ತದೆ, ಆಗಲೇ ನಿಮಗೆ ತೋರಿಸಿದೆ. ಸೊ ಈ ಗುವಾಮ್ ದೇಶದ ರಾಜಧಾನಿ ಹಗಟ್ನ ಎಂಬತಕ್ಕಂಥದ್ದು ಈ ದೇಶದ ರಾಜಧಾನಿಯಾಗಿದೆ. ಖಂಡ ನೋಡಿ, ಓಷಿಯಾನಿಯಾದಲ್ಲಿರುವ US ದ್ವೀಪದ ಪ್ರದೇಶವಾಗಿದೆ ಅದು. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ನು ಸ್ನೇಹಿತರೆ. ಅದು ಈ ಕ್ವಶನ್ನು ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ಹಾಗಾದರೆ ಕ್ವಶನ್ ನೋಡಿ, ಡೇ
NRLM ಅಂದರೆ ದೀನ್ ದಯಾ ಡೇ ಅಂದರೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ. ಇನ್ನು NRLM ಅಂದರೆ ನ್ಯಾಷನಲ್ ರೂರಲ್ ಲವ್ಲಿಹುಡ್ ಮಿಷನ್ ಎಂಬತಕ್ಕಂಥದ್ದು. ಸೊ ನೋಡಿ, ದೀನ್ ದಯಾಳ್ ಅಂತ್ಯೋದಯ ಯೋಜನಾ ನ್ಯಾಷನಲ್ ರೂರಲ್ ಲವ್ಲಿಹುಡ್ ಮಿಷನ್ ಹ್ಯಾಸ್ ಸೆಲೆಬ್ರೇಟ್ ದ ಅಗ್ರಿ ನ್ಯೂಟ್ರಿ ಗಾರ್ಡನ್ ವೀಕ್ ಫ್ರಮ್ ಡ್ಯಾಶ್. ಓಕೆ, ಸೊ ನೋಡಿ, ಡೇ NRLM ಅಂದರೆ ದೀನದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಏನಿದೆ, ಡ್ಯಾಶ್ರಿಂದ ಅಗ್ನಿ ನ್ಯೂಟ್ರಿ ಗಾರ್ಡನ್ ವಾರ ಎಂಬತಕ್ಕಂಥ ವಾರವನ್ನು ಆಚರಿಸಲು ನಿರ್ಧರಿಸಿದ. ಸೊ ವೆರಿ ಇಂಪಾರ್ಟೆಂಟ್, ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ಜನವರಿ 10-17 ಈ ವರ್ಷ ಡೇ NRLM ಏನಿದೆ, ಅಗ್ರಿ ನ್ಯೂಟ್ರಿ ಗಾರ್ಡನ್ ವೀಕ್ ಎಂಬತಕ್ಕಂಥ ಒಂದು ವಾರವನ್ನು ಆಚರಣೆ ಮಾಡಿದ. ಓಕೆ, ಸೊ ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ಸೊ ನೋಡಿ, ಅಗ್ರಿ ನ್ಯೂಟ್ರಿ ಗಾರ್ಡನ್ ವೀಕ್ ಎಂಬತಕ್ಕಂಥದ್ದು ಡೇ NRLM ಈ ವರ್ಷ ಆಚರಿಸಿದ. ಸೊ ಇಂಗ್ಲೀಷಲ್ಲಿ ನೋಡ್ಕೊಳ್ಳೋರು ನೋಡ್ಕೊಳ್ಳಿ. ಸೊ ಒಂದ್ಸರಿ ನೋಡಿ, ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಏನಿದೆ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ 2022 ಜನವರಿ 17 ಕೃಷಿ ನ್ಯೂಟ್ರಿ ಗಾರ್ಡನ್ ಸಪ್ತಾಹವನ್ನು ಆಚರಿಸಿದೆ. ಗ್ರಾಮೀಣ ಮನೆಗಳಲ್ಲಿ ಅಗ್ರಿ ನ್ಯೂಟ್ರಿ ಗಾರ್ಡನ್ ಸ್ಥಾಪನೆಯನ್ನು ಉತ್ತೇಜಿಸಲು ವಾರವನ್ನು ಆಚರಿಸಲಾಯಿತು. ವಾರದ ಆಚರಣೆಯು ಗ್ರಾಮೀಣ ಆರ್ಥಿಕತೆಯ ಬಲವನ್ನು ಹೆಚ್ಚಿಸಲು ಪ್ರಧಾನಮಂತ್ರಿಯ ದೃಷ್ಟಿಕೋನಕ್ಕೆ ಅನುಗುಣವಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಅದು ಬಿಡುಗಡೆ ಮಾಡಿದ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಈ ಕ್ವಶನ್ನು, ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ಹಾಗಾದರೆ ಕ್ವಶನ್ ನೋಡಿ, ನೋಡಿ, ಇಂಡಿಯನ್ ಆರ್ಮ್ಡ್ ಫೋರ್ಸ್ ಸೆಲೆಕ್ಟೆಡ್ ಸಾಬ್ ಫಾರ್ ಸಪ್ಲೈ ಆಫ್ ಆ್ಯಂಟಿ ಆರ್ಮೋರ್ ವೆಪನ್. ಓಕೆ, ಡ್ಯಾಶ್ ನೋಡಿ, ಭಾರತೀಯ ಸಶಸ್ತ್ರ ಪಡೆ ಆ್ಯಂಟಿ ಆರ್ಮೋರ್ ವೆಪನ್ ಡ್ಯಾಶ್ನ ಪೂರೈಕೆಗಾಗಿ ಸಾಬ್ ಅನ್ನು ಆಯ್ಕೆ ಮಾಡಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಆಪ್ಷನ್ ನಂಬರ್ 2, AT-4 ಎಂಬತಕ್ಕಂಥ ಆ್ಯಂಟಿ ಆರ್ಮರ್ ವೆಪನ್ನ ಪೂರೈಕೆಗಾಗಿ ಭಾರತೀಯ ಸಶಸ್ತ್ರ ಪಡೆ ಏನಿದೆ, ಸಾಬ್ನ ಒಂದು ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ. ನೋಡಿ, ಸಾಬ್ ವಿನ್ಸ್ AT-4 ವೆಪನ್ ಕಾಂಟ್ರ್ಯಾಕ್ಟ್. ಸೊ ಒಂದು ಪೇಪರಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೊಳ್ಳಿ. ಓಕೆ, ಇನ್ನು ಈ ಒಂದು ನೋಡಿ, ಇಲ್ಲಿ ಮೇನಾಗಿ ಈ ಸಾಬ್ ಎಂಬತಕ್ಕಂಥದ್ದು, ಈ ಸಾಬ್ ಏನಿದೆ, ಇದು ಸ್ವೀಡನ್ ರಕ್ಷಣಾ ಕಂಪನಿ ಇದಾಗಿರ್ತದೆ. ಓಕೆ ನೋಡಿ, ಸ್ವೀಡನ್ ರಕ್ಷಣಾ ಕಂಪನಿ ಸಾಬ್ ಅನ್ನು ಭಾರತೀಯ ಸಶಸ್ತ್ರ ಪಡೆ ಏಕ ಶಾಟ್ ಆ್ಯಂಟಿ ಆರ್ಮರ್ ಆಯುಧವಾಗಿರ್ತಕ್ಕಂಥ AT-4 ಓಕೆ ಈ ಒಂದು ವೆಪನ್ ಇದೆ, ಇದನ್ನು ಪೂರೈಕೆಗಾಗಿ ಸ್ಪರ್ಧಾತ್ಮಕ ಕಾರ್ಯಕ್ರಮದ ಮೂಲಕ ಆಯ್ಕೆ ಮಾಡಿದೆ. AT-4 ಅನ್ನು ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ಬಳಸುತ್ತದೆ. AT-4 ಅನ್ನು ಒಬ್ಬ ಸೈನಿಕನಿಂದ ನಿರ್ವಹಿಸಲಾಗುತ್ತದೆ ಮತ್ತು ಅದರ ಏಕಶಾಟ್ ವ್ಯವಸ್ಥೆಯು ರಚನೆಗಳ ಲ್ಯಾಂಡಿನ್ ಕ್ರಾಫ್ಟ್ ಹೆಲಿಕಾಪ್ಟರ್ಗಳು, ಶಸ್ತ್ರಸಜ್ಜಿತ ವಾಹನಗಳು ಮತ್ತು ಸಿಬ್ಬಂದಿಗಳ ವಿರುದ್ಧ ಪರಿಣಾಮಕಾರಿತ್ವವನ್ನು ಸಾಬೀತುಪಡಿಸುತ್ತದೆ. ಹಾಗಾದರೆ ಈ ಸ್ವೀಡನ್ ದೇಶದ ಸ್ವಾಬ್ ಇದಾಗಿದೆ. ಹಾಗಾದರೆ ಇಲ್ಲಿ ಮ್ಯಾಪಲ್ಲಿ ಸ್ವೀಡನ್ ದೇಶ ಎಲ್ಲಿ ಕಂಡುಬರುತ್ತದೆ ಅಂತಂದರೆ ನೋಡಿ, ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಓಕೆ, ಇಲ್ಲಿ ಏಷ್ಯಾ ಖಂಡ ಇದಾಗಿರುತ್ತದೆ, ರಷ್ಯಾವಾಗಿರುತ್ತದೆ ಅದು. ಇಲ್ಲಿ ಕಾಣತಕ್ಕಂಥ ಇದು ಅಷ್ಟು ಯುರೋಪ್ ಖಂಡವಾಗಿರುತ್ತದೆ. ಇಲ್ಲಿ ಯುರೋಪ್ ಖಂಡದ ಮೇಲ್ಗಡೆ 3 ರೆಕ್ಕೆಗಳು ಕಂಡುಬರುತ್ತವೆ ನೋಡಿ. ಇದು ನಾರ್ವೆ ದೇಶ, ಇದು ಸ್ವೀಡನ್ ಆಗಿರುತ್ತದೆ, ಇದು ಫಿನ್ಲ್ಯಾಂಡ್. ಓಕೆ, ಇದು ಸೂರ್ಯನ ಬೆಳಕನ್ನು ಪಡೆತಕ್ಕಂಥ ಮೊಟ್ಟ ಮೊದಲ ದೇಶ ಯಾವುದು ಅಂದರೆ ನಾರ್ವೆ. ನಾರ್ವೆಯ ಪಕ್ಕ ಸ್ವೀಡನ್ ಕಂಡುಬರುತ್ತದೆ. ಸೊ ವೆರಿ ಇಂಪಾರ್ಟೆಂಟ್, ಸ್ವೀಡನ್ನ ಕೆಳಭಾಗದಲ್ಲಿ ಡೆನ್ಮಾರ್ಕ್ ಕಂಡುಬರುತ್ತದೆ. ಸೊ ಸುಮಾರು ಎಕ್ಸಾಮ್ಗಳಲ್ಲಿ ಇಲ್ಲಿ ಬಾಲ್ಟಿಕ್ ಸಮುದ್ರ ಮತ್ತು ನಾರ್ತ್ ಸೀ ಏನಿದೆ ಇದನ್ನು ಬೇರ್ಪಡಿಸುವ ದೇಶ ಯಾವುದು ಅಂತ ಕೇಳ್ತಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಡೆನ್ಮಾರ್ಕ್ ಸ್ನೇಹಿತರೆ. ಸುಮಾರು ಎಕ್ಸಾಮ್ಗಳಲ್ಲಿ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಅಂದರೆ ಬಾಲ್ಟಿಕ್ ಸಮುದ್ರ ಮತ್ತು ಉತ್ತರ ಸಮುದ್ರವನ್ನು ಬೇರ್ಪಡಿಸುವ ದೇಶ ಯಾವುದು ಅಂತ ಹೇಳಿದರೆ ಅದು ಡೆನ್ಮಾರ್ಕ್ ಆಗಿರುತ್ತದೆ. ಇಲ್ಲಿ ಸ್ವೀಡನ್ ಕಂಡು ಬರ್ತದೆ, ಇಲ್ಲಿ ನಾರ್ವೆ ಇದೆ. ನಾರ್ವೆ ಸೂರ್ಯನ ಬೆಳಕನ್ನು ಪ್ರಥಮವಾಗಿ ಪಡೆಯುತ್ತೆ, ಎರಡನೇದಾಗಿ ಸ್ವೀಡನ್, ಮೂರನೇದಾಗಿ ಫಿನ್ಲ್ಯಾಂಡ್ ಪಡೆದುಕೊಳ್ಳುತ್ತದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಜೊತೆಗೆ ಈ ಒಂದು ಸಾಬ್ನ ಪ್ರಸ್ತುತ ಅಧ್ಯಕ್ಷ ಮತ್ತು CEO ಮೈಕಲ್ ಜೋಹಾನ್ಸನ್ ಎಂಬತಕ್ಕಂಥವ್ರು. ಇದರ ಒಂದು ಪ್ರಧಾನ ಕಚೇರಿ ಸ್ವೀಡನ್ನ ಸ್ಟಾಕ್ ಹೋಮ್ನಲ್ಲಿದೆ. ಸೊ AT-4 ಸೇವೆಯಲ್ಲಿ ಇದು 1987 ಇಂದಿನವರೆಗೆ ನಡೆದುಕೊಂಡು ಬಂದಿದೆ. ಸೊ ಇದು 102 cm ಇರುತ್ತದೆ, 40 inches ಒಳಗೊಂಡಿರುತ್ತದೆ.
ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇದು ದಿ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನ ಪ್ರಮುಖ ಮಾಹಿತಿ ಆಗಿದೆ. ಇಂಡಿಯಾ ಎಕ್ಸ್ಟೆಂಡ್ ಎಕ್ಸಿಸ್ಟಿಂಗ್ ಎಸ್ ಅಂಡ್ ಟಿ ಕೋಆಪರೇಷನ್ ಫಾರ್ 3 more years ಅಲಾಂಗ್ ವಿತ್ ವಿಚ್ ಕಂಟ್ರಿ. ನೋಡಿ, ಭಾರತವು ಯಾವ ದೇಶದೊಂದಿಗೆ ಅಸ್ತಿತ್ವದಲ್ಲಿರುವ ಎಸ್ ಅಂಡ್ ಟಿ ಸಹಕಾರವನ್ನು ಇನ್ನೂ 3 ವರ್ಷದವರೆಗೆ ವಿಸ್ತರಿಸಿದ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಶ್ರೀಲಂಕಾ. ಶ್ರೀಲಂಕಾದೊಂದಿಗೆ ಒಪ್ಪಂದ ಮಾಡಿಕೊಂಡಿರುವ ಎಸ್ ಅಂಡ್ ಟಿ ಅಂದರೆ ನೋಡಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಎಸ್ ಅಂಡ್ ಟಿ ಅಂದರೆ ಸೈನ್ಸ್ ಅಂಡ್ ಟೆಕ್ನಾಲಜಿ. ನೋಡಿ, ಇಂಡಿಯಾ ಶ್ರೀಲಂಕಾ ಎಕ್ಸ್ಟ್ಯಾಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಸ್ ಅಂಡ್ ಟಿ ಕೋಆಪರೇಷನ್ ಫಾರ್ 3 years. ಈ ಒಂದು ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನ್ಪಿಟ್ಕೊಳ್ಳಿ. ಸೊ ಇಂಗ್ಲೀಷಲ್ಲಿ ನೋಡ್ಕೊಳ್ಳೋರು ನೋಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದ PDF ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈ PDF ಲಿಂಕನ್ನು ನೋಡಿ, ನಿಮಗೆ ಈ ತರಹದ PDF ಇಷ್ಟ ಆದರೆ ಇದೇ ತರಹದ PDFನ್ನು ನಾನು ನಿಮ್ಮ ಮುಂದೆ ಈಗ ನಾನು ಎಷ್ಟು ತಿಂಗಳದ್ದು ಮಾಡಿದ್ದೀನಿ, ಪ್ರತಿ ತಿಂಗಳು ಈ ತರಹದ PDFನ್ನು ನಿಮ್ಮ ಮುಂದೆ ತರಲು ಇಚ್ಛೆ ಪಡ್ತೀನಿ. ಹಾಗಾದರೆ ಈ PDF ಇಷ್ಟ ಆಯಿತಾ? ಹಾಗಾದರೆ ಇಷ್ಟ ಆದರೆ ಇದೇ ತರಹದ PDF ಬಿಡಿ ಅಂತ ಹೇಳಿದರೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ತರಹದಲ್ಲಿ ನಾನು ನಿಮ್ಮ ಮುಂದೆ PDFನ್ನು ನೋಡಿ, ಭಾರತ ಮತ್ತು ಶ್ರೀಲಂಕಾ 5ನೇ ಜಂಟಿ ಸಮಿತಿಯು ಎಸ್ ಅಂಡ್ ಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಹಕಾರದ ಕುರಿತು ವಾಸ್ತವಿಕವಾಗಿ ನಡೆಸಲಾಯಿತು. ಈ ಒಂದು ವಿಷಯ ನೋಡಿ, ತ್ಯಾಜ್ಯ ನೀರಿನ ತಂತ್ರಜ್ಞಾನಗಳು, ಸುಸ್ಥಿರ ಕೃಷಿ, ಏರೋಸ್ಪೇಸ್ ಇಂಜಿನಿಯರಿಂಗ್, ದೊಡ್ಡ ಡಟಾ ವಿಶ್ಲೇಷಣೆ ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಾರತ ಮತ್ತು ಶ್ರೀಲಂಕಾ ತಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಹಕಾರವನ್ನು ಇನ್ನೂ 3 ವರ್ಷಗಳವರೆಗೆ ವಿಸ್ತರಿಸಿವೆ. ಹಾಗಾದರೆ ಶ್ರೀಲಂಕಾದ ರಾಜಧಾನಿ ಜಯವರ್ಧನಪುರ ಕೋಟೆ, ಇದು ಶಾಸಕಾಂಗವಾಗಿದೆ. ಕೊಲಂಬೋ ಕಾರ್ಯನಿರ್ವಾಹಕ ಮತ್ತು ನ್ಯಾಯಾಂಗವಾಗಿರುತ್ತದೆ. ಶ್ರೀಲಂಕಾದ ಕರೆನ್ಸಿ ರೂಪಾಯಿಯಾಗಿದೆ. ಶ್ರೀಲಂಕಾದ ಪ್ರಧಾನಿ ಮಹಿಂದ ರಾಜಪಕ್ಷೆ. ಸೊ ಶ್ರೀಲಂಕಾದ ಅಧ್ಯಕ್ಷರು ಗೋಟಬಯ ರಾಜಪಕ್ಷೆ ಅಂತ ಬರ್ತಾರೆ. ಸೊ ಇವರಿಬ್ಬರು ಅಣ್ಣ ತಮ್ಮವಾಗಿರ್ತಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ, ಬನ್ನಿ. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್. ಇದು ದಿ ಇಂಡಿಯನ್ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ, ದಿ ಇಂಡಿಯಾ ಟುಡೇ. ನೋಡಿ, PM ಮೋದಿ ಟಾಪ್ಸ್ ಲೀಸ್ಟ್ ಆಫ್ ಮೋಸ್ಟ್ ಪಾಪ್ಯುಲರ್ ವರ್ಲ್ಡ್ ಲೀಡರ್ಸ್ 2021 ವಿತ್ -10% ರೇಟಿಂಗ್. ನೋಡಿ, ಡ್ಯಾಸ್ ಶೇಕಡಾ ರೇಟಿಂಗ್ನೊಂದಿಗೆ 2021 ಅತ್ಯಂತ ಜನಪ್ರಿಯ ವಿಶ್ವ ನಾಯಕರ ಪಟ್ಟಿಯಲ್ಲಿ PM ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಗ್ರಸ್ಥಾನದಲ್ಲಿದ್ದಾರೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ 77%. ಶೇಕಡಾ 77% ರೇಟಿಂಗ್ನೊಂದಿಗೆ 2021 ಅತ್ಯಂತ ವಿಶ್ವ ಜನಪ್ರಿಯ ನಾಯಕರ ಪಟ್ಟಿಯಲ್ಲಿ ಮೋದಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದರೆ, ಅಮೆರಿಕದ ಬೈಡನ್ ಸ್ಥಾನ ಅತ್ಯಂತ ಕೆಳಮಟ್ಟಕ್ಕೆ ಕುಸಿದಿರುವುದು ಇದರಲ್ಲಿ ಕಂಡುಬಂದಿದೆ. ನೋಡಿ, PM ನರೇಂದ್ರ ಮೋದಿ ಟಾಪ್ಸ್ ಲೀಸ್ಟ್ ಆಫ್ ಮೋಸ್ಟ್ ಪಾಪ್ಯುಲರ್ ವರ್ಲ್ಡ್ ಲೀಡರ್. ನೋಡಿ, ವಿಶ್ವದ ಜನಮೆಚ್ಚಿದ ನಾಯಕ ಅಂತಂದೇಳಿ ಪತ್ರಿಕೆ ಬಿಡುಗಡೆ ಮಾಡಿದೆ. ಹಾಗಾದರೆ ನೋಡಿ, ಮಾರ್ನಿಂಗ್ ಕನ್ಸಲ್ಟ್ ಪೊಲಿಟಿಕಲ್ ಇಂಟೆಲಿಜೆನ್ಸ್ ಬಿಡುಗಡೆ ಮಾಡಿದ ಜಾಗತಿಕ ರೇಟಿಂಗ್ ಸಮೀಕ್ಷೆಯ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಅತ್ಯಂತ ಜನಪ್ರಿಯ ವಿಶ್ವ ನಾಯಕರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಅವರು 71% ಅನುಮೋದನೀಯ ರೇಟಿಂಗ್ಸ್ಗಳೊಂದಿಗೆ ವಿಶ್ವ ನಾಯಕರ ಜಾಗತಿಕ ರೇಟಿಂಗ್ನಲ್ಲಿ ಅಗ್ರಸ್ಥಾನ ಪಡೆದಿದ್ದಾರೆ. ಮೆಕ್ಸಿಕೋದ ಅಧ್ಯಕ್ಷ ಅಡ್ರೆಸ್ ಮ್ಯಾನ್ಯುವೆಲ್ ಲೋಫೇಜ್ ಒಬ್ರಾಡ ಅವರು 66%ನೊಂದಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು 60% ರೇಟಿಂಗ್ನೊಂದಿಗೆ ಇಟಲಿಯ ಮಾರಿಯೋ ಟ್ರಾಗಿ ಪ್ರಧಾನಮಂತ್ರಿ ನಂತರ 3ನೇ ಸ್ಥಾನದಲ್ಲಿ ಒಳಗೊಂಡಿದ್ದಾರೆ. ಸೊ ಇವರು ಕ್ರಮವಾಗಿ 1, 2, 3ನೇ ಸ್ಥಾನದಲ್ಲಿದ್ದಾರೆ. ಓಕೆ, ಸೊ ಭಾರತೀಯರಾಗಿರ್ತಕ್ಕಂಥ ನರೇಂದ್ರ ಮೋದಿ 71% ಪಡೆಯುವುದರ ಮೂಲಕ ವಿಶ್ವದಲ್ಲೇ 1 ಜನಪ್ರಿಯ ನಾಯಕರಾಗಿದ್ದಾರೆ. 2ನೇ ಸ್ಥಾನದಲ್ಲಿ ಮೆಕ್ಸಿಕೋದ ಅಧ್ಯಕ್ಷ ಅಡ್ರೋಸ್ ಮ್ಯಾನ್ಯುವೆಲ್ ಲೂಫೇಜ್ ಒಬ್ರಡಾರ್ ಎಂಬತಕ್ಕಂಥವರು 2ನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಇವರು 66% ತಗೊಂಡ. 3ನೇದಾಗಿ ಇಟಲಿಯ ಮಾರಿಟೋ ಟ್ರಾಗಿ. ಸೊ ಇವರು ಪ್ರಧಾನಮಂತ್ರಿ, ಇವರು 60%ನೊಂದಿಗೆ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಫಿಮಿಯೋ ಕಿಶಿದ, ಜಪಾನ್ನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಫಿಮಿಯೋ ಕಿಶಿದ 48% ಮೆಚ್ಚುಗೆಯನ್ನು ಪಡೆದಿರುವ ಮೂಲಕ ವಿಶ್ವದಲ್ಲಿ 4ನೇ ಅತ್ಯಂತ ಜನಪ್ರಿಯ ನಾಯಕರಂದಿದ್ದಾರೆ. ಸೊ 5ನೇ ಸ್ಥಾನದಲ್ಲಿ ಸ್ಕೋಲ್ಸ್ ಇರಿದರೆ, ಸೊ 6ನೇ ಸ್ಥಾನದಲ್ಲಿ ನೋಡಿ ಬೈಡನ್ ಇದ್ದಾರೆ. ಅತ್ಯಂತ ಕೆಳಮಟ್ಟದಲ್ಲಿ ಕುಸಿತವನ್ನು ಕಂಡಿರತಕ್ಕಂಥ ವಿಶ್ವ ನಾಯಕ. ಸೊ ಒಂದು ಕಾಲದಲ್ಲಿ 1 ಸ್ಥಾನದಲ್ಲಿರ್ತಕ್ಕಂಥವರು ಈಗ 5ನೇ ಸ್ಥಾನದಲ್ಲಿ ಬಂದಿದ್ದಾರೆ. ಸೊ 6ನೇದಾಗಿ ಟ್ರುಡೋ ಇದ್ದಾರೆ.
ಸೊ ಓಕೆ, ವೆರಿ ಇಂಪಾರ್ಟೆಂಟ್. ನರೇಂದ್ರ ಮೋದಿ ವಿಶ್ವದಲ್ಲೇ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಇದು ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ನೋಡಿ, ಮಿಯಾ ಅಮೋರ್ ಮೋಟ್ಲಿ, ಓಕೆ, ಮಿಯಾ ಅಮೋರ್ ಮೋಟ್ಲಿ ವಾಸ್ ಸ್ವಾರ್ನ್ ಇನ್ ದ ಇನ್ ಆ್ಯಸ್ PM ಆಫ್ ಡ್ಯಾಶ್ ಫಾರ್ ಸೆಕೆಂಡ್ ಕಾನ್ಸಿಕ್ಯೂಟಿವ್ ಟರ್ಮ್. ನೋಡಿ, ಮಿಯಾ ಅಮೋರ್ ಮೋಟ್ಲಿ ಅವರು ಎರಡನೇ ಸತತ ಅವಧಿಗೆ ಡ್ಯಾಶ್ನ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಬಾರ್ಬಡೋಸ್. ಬಾರ್ಬಡೋಸ್ ದೇಶದ ಎರಡನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಮಿಯಾ ಅಮೋರ್ ಮೋಟ್ಲಿ ಅವರು ನೇಮಕಗೊಂಡಿದ್ದಾರೆ. ನೋಡಿ ಪೇಪರಲ್ಲಿ, ಬಾರ್ಬಡೋಸ್ PM ಮಿಯಾ ಮೋಟ್ಲೆ ಸ್ವರ್ನ್ ಇನ್ ಆಫ್ಟರ್ ಸೆಕೆಂಡ್ ಕನ್ಸಿಕ್ಯೂಟಿವ್ ಎಲೆಕ್ಷನ್. ಸೊ ಸೆಕೆಂಡ್ ಅವಧಿಗೆ ಅವರು ಮತ್ತೆ ಇವರು ಪ್ರಧಾನಿಯಾಗಿ ನೇಮಕಗೊಂಡಿದ್ದಾರೆ. ಹಾಗಾದರೆ ಬಾರ್ಬಡೋಸ್ ಎಲ್ಲಿ ಕಂಡು ಬರುತ್ತದೆ ಅಂತ ನೋಡೋದಾದ್ರೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಇದು ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ. ದಕ್ಷಿಣ ಅಮೇರಿಕಾದಲ್ಲಿ ಇಲ್ಲಿ ಪನಾಮಾ ಕಾಲುವೆ ಕಂಡು ಬರುತ್ತದೆ. ಇಲ್ಲಿ ಅತ್ಯಂತ ಚಿಕ್ಕದಾಗಿ ಇಲ್ಲಿ ಕಂಡು ಬರತಕ್ಕಂಥದ್ದೇ ಬಾರ್ಬಡೋಸ್ ಈ ದೇಶದ. ಇದು ದಕ್ಷಿಣ ಅಮೇರಿಕಾದ ಒಡೆತನದಲ್ಲಿದೆ. ಸೊ ಓಕೆ, ಸೊ ಈ ಒಂದು ದೇಶದ ಅಧ್ಯಕ್ಷರಾಗಿ ಅಂದರೆ ಪ್ರಧಾನಿಯಾಗಿ ಇವರು ನೇಮಕಗೊಂಡಿದ್ದಾರೆ. ಓಕೆ, ನೋಡಿ, ಬಾರ್ಬಡೋಸ್ನ ಪ್ರಧಾನಮಂತ್ರಿಯಾಗಿರುವ ಮಿಯಾ ಅಮೋರ್ ಮೋಟ್ಲೆ ಎರಡನೇ ಅವಧಿಗೆ ಪ್ರಮಾಣ ವಚನ ಸ್ವೀಕರಿಸಿದರು. ಅವರು May 25, 2018 ಚುನಾಯಿತರಾದ ಬಾರ್ಬಡೋಸ್ನ ಎರಡನೇ ಮತ್ತು ಮೊದಲ ಮಹಿಳಾ ಪ್ರಧಾನಮಂತ್ರಿಯಾದರು. ಅವರು ಎರಡನೇ ಅವಧಿಯ ಪ್ರಧಾನಮಂತ್ರಿಯಾಗಿ ಬಾರ್ಬಡೋಸ್ನ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಅವರು ಪ್ರಧಾನಮಂತ್ರಿಯಾಗಿ ಬಾರ್ಬಡೋಸ್ನ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದಾರೆ ಎಂಬತಕ್ಕಂಥದ್ದು ವಿಶೇಷ. ಸೊ ಬಾರ್ಬಡೋಸ್ನ ಒಂದು ಕ್ಯಾಪಿಟಲ್ ಅಂದರೆ ರಾಜಧಾನಿ ಬ್ರಿಡ್ಜ್ ಟೌನ್. ಓಕೆ, ಕರೆನ್ಸಿ ಅಮೇರಿಕಾ ಆಗಿರೋದ್ರಿಂದ ಡಾಲರೇ ಆಗಿರುತ್ತದೆ. ಸೊ ಕಾಂಟಿನೆಂಟ್ ಉತ್ತರ ಅಮೇರಿಕಾ. ಸೊ ಓಕೆ, ಉತ್ತರ ಅಮೇರಿಕಾದ ಕಾಂಟಿನೆಂಟ್ ಆಗಿದೆ, ದಕ್ಷಿಣ ಅಮೇರಿಕಾ ಅಲ್ಲ ಸ್ನೇಹಿತರೆ, ಉತ್ತರ ಅಮೇರಿಕಾ, ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕ್ವಶನ್ ಕೂಡ ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ನೋಡಿ, RBI ಅಪ್ರೂವ್ಸ್ XCAJ ವಿನೋದ್ ರಾಯ್ ಹ್ಯಾಸ್ ಇಂಡಿಪೆಂಡೆಂಟ್ ಚೇರ್ಮನ್ ಆಫ್ ವಿಚ್ ಬ್ಯಾಂಕ್. ನೋಡಿ, ಮಾಜಿ CAJ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಗಿದ್ದ, ಮಾಜಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಗಿದ್ದ ವಿನೋದ್ ರಾಯ್ ಅವರನ್ನು ಯಾವ ಬ್ಯಾಂಕ್ನ ಸ್ವತಂತ್ರ ಅಧ್ಯಕ್ಷರನ್ನಾಗಿ RBI ಇತ್ತೀಚೆಗೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ತೀಚೆಗೆ ಅನುಮೋದನೆ ನೀಡಿ ನೇಮಿಸಿದೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್, ಯೂನಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾಲ್ಕನೇದು ಸರಿಯಾದಂಥ ಉತ್ತರ, ಯೂನಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಸ್ವತಂತ್ರ ಅಧ್ಯಕ್ಷರಾಗಿ ನೇಮಕವನ್ನು RBI ಇತ್ತೀಚೆಗೆ ಮಾಡಿದೆ. ನೋಡಿ, RBI ಅಪ್ರೂವ್ಸ್ ವಿನೋದ್ ರಾಯ್ಸ್ ಅಪಾಯಿಂಟ್ಮೆಂಟ್ ಆ್ಯಸ್ ಇಂಡಿಪೆಂಡೆಂಟ್ ಚೇರ್ಮನ್ ಇನ್ ಯೂನಿಟಿ ಬ್ಯಾಂಕ್. ಓಕೆ, ಸೊ ಇಂಗ್ಲೀಷಲ್ಲಿ ನೋಡ್ಕೊಳ್ಳೋರು ನೋಡ್ಕೊಳ್ಳಿ. ನೋಡಿ, ಯೂನಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ಸ್ವತಂತ್ರ ಅಧ್ಯಕ್ಷರಾಗಿ ಭಾರತದ ಮಾಜಿ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ CAJ ವಿನೋದ್ ರೈ ಅವರನ್ನು ನೇಮಕ ಮಾಡಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಮೋದಿಸಿದ. ಯೂನಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸ್ವತಂತ್ರ ಅಧ್ಯಕ್ಷ ವಿನೋದ್ ರೈ ಆಗಿದ್ದಾರೆ. ಸೊ ಈ ಯೂನಿಟಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಸ್ಥಾಪನೆಯಾಗಿರುವುದು November 1, 2021. ಸೊ ಪ್ರಧಾನ ಕಚೇರಿ ಮುಂಬೈಯಲ್ಲಿದೆ. ಸೊ ಮುಂಬೈ ಮಹಾರಾಷ್ಟ್ರದಲ್ಲಿ ಇದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇದು ದಿ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ನೋಡಿ, ರಘುವೇಂದ್ರ ತನ್ವಾಲ್ ವಾಸ್ ಅಪಾಯಿಂಟೆಡ್ ಆ್ಯಸ್ ದ ಚೇರ್ಮನ್ ಆಫ್ ಡ್ಯಾಶ್. ನೋಡಿ, ರಘುವೇಂದ್ರ ತನ್ವಾಲ್ ಅವರನ್ನು ಡ್ಯಾಶ್ನ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1, ICHR. ಓಕೆ, ಸೊ ನೋಡಿ, KU ಅಂದರೆ ಕುರುಕ್ಷೇತ್ರ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಕುರುಕ್ಷೇತ್ರ ಯೂನಿವರ್ಸಿಟಿಯ ಒಂದು ಅಲ್ಲಿ ಹಿಸ್ಟ್ರಿಯ ಲೆಕ್ಚರ್ ಆಗಿರತಕ್ಕಂಥ ಅಲ್ಲಿ ಹಿಸ್ಟೋರಿಯನ್ ಏನಿದ್ದಾರೆ, ಅವರು ICHRನ ಚೇರ್ಮನ್ ಆಗಿ ನೇಮಕಗೊಂಡಿದ್ದಾರೆ. ನೋಡಿ, ಭಾರತ ಸರ್ಕಾರವು ಕುರುಕ್ಷೇತ್ರ ವಿಶ್ವವಿದ್ಯಾಲಯದ ಪ್ರೊಫೆಸರ್ ವಿಶ್ರಾಂತ ಪ್ರಾಧ್ಯಾಪಕ ರಘುವೇಂದ್ರ ತನ್ವಾಲ್ ಅವರನ್ನು ಭಾರತೀಯ ಐತಿಹಾಸಿಕ ಸಂಶೋಧನಾ ಮಂಡಳಿಯ ಅಧ್ಯಕ್ಷರಾಗಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಭಾರತೀಯ ಐತಿಹಾಸಿಕ ಸಂಶೋಧನಾ ಮಂಡಳಿ ICHR ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ದಿನದ 3 ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಅವ್ರನ್ನ ನೇಮಿಸಲಾಗಿದೆ.
ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಸ್ಥಾಪನೆಯಾಗಿದ್ದು March 27, 1972 ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಅನಿಸುತ್ತೆ, ಬಟ್ ನನಗೆ ಅದು ನೆನಪಿಲ್ಲ. ಹೇಳಿದ್ರೂ ಕೂಡ ಹೇಳಿಲ್ಲ ಅಂದರೆ ಒಳ್ಳೆಯದು. ಸೊ ಹೇಳಿದ್ರೂ ಕೂಡ ನಿಮಗೆ ರೀಕಾಲ್ ಆಗುತ್ತೆ. ನೋಡಿ, ಇಂಡಿಯಾ ಟು ಸರ್ಪ್ಯಾಸ್ ಡ್ಯಾಸ್ ಆ್ಯಸ್ ವರ್ಲ್ಡ್ಸ್ ಥರ್ಡ್ ಲಾರ್ಜೆಸ್ಟ್ ಎಥನಾಲ್ ಕನ್ಸ್ಯೂಮರ್ ಬೈ 2026. ನೋಡಿ, 2026 ವೇಳೆಗೆ ಭಾರತವು ವಿಶ್ವದ 3ನೇ ಅತಿದೊಡ್ಡ ಎಥಿನಾಲ್ ಗ್ರಾಹಕರಾಗಿ ಡ್ಯಾಶನ್ನು ಮೀರಿಸುತ್ತದೆ ಎಂಬತಕ್ಕಂಥದ್ದು. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಚೀನಾ. 2026 ವೇಳೆಗೆ ಭಾರತವು ಚೀನಾವನ್ನು ಮೀರಿಸಿ ವಿಶ್ವದ 3ನೇ ಅತಿದೊಡ್ಡ ಎಥಿನಾಲ್ ಗ್ರಾಹಕರಾಗಿ ಬೆಳೆಯುತ್ತದೆ ಎಂಬತಕ್ಕಂಥ ಮಾಹಿತಿಯನ್ನು ಹೊರಹಾಕಿದೆ. ಯಾವುದು? ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ, IEA ಏನಿದೆ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಹೇಳಿಕೆಯ ಪ್ರಕಾರ 2026 ವೇಳೆಗೆ ಭಾರತವು ಚೀನಾವನ್ನು ಮೀರಿಸಿ ವಿಶ್ವದ 3ನೇ ಅತಿದೊಡ್ಡ ಎಥಿನಾಲ್ ಗ್ರಾಹಕರಾಗಲಿದೆ. IEA 2017 ಮತ್ತು 2021 ನಡುವೆ ಭಾರತದಲ್ಲಿ ಎಥಿನಾಲ್ ಬೇಡಿಕೆ 3 ಪಟ್ಟು ಹೆಚ್ಚಾಗಿದೆ ಎಂದು 3 ಕೋಟಿ ನಿರೀಕ್ಷಿಸಲಾಗಿದೆ. 2021 3 ಕೋಟಿ ಒಂದು ಲೀಟರನ್ನು ಎಥಿನಾಲ್ ಉತ್ಪಾದನೆಯ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಓಕೆ, ಸೊ ಚೀನಾದ ಕ್ಯಾಪಿಟಲ್ ಬೀಜಿಂಗ್, ಕರೆನ್ಸಿ ರೆನ್ ಎನ್ ಬಿ. ಸೊ ಅಧ್ಯಕ್ಷರು ಕ್ಷಿ ಜಿನ್ಪಿಂಗ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು. ಇದು ದ ಪ್ರಜಾವಾಣಿ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ ಸ್ನೇಹಿತರ. ಹಾಗಾದರೆ ಏನು ಮಾಹಿತಿ ಅಂತ ನೋಡಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮದಿನದ ಅಂಗವಾಗಿ ಅವರ ಪ್ರತಿಮೆಯನ್ನು ಇಂಡಿಯಾ ಗೇಟ್, ವೆರಿ ಇಂಪಾರ್ಟೆಂಟ್, ಇಂಡಿಯಾ ಗೇಟ್ ಬಳಿ ಸ್ಥಾಪಿಸಲಾಗುವುದು ಎಂದು ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ. ನೋಡಿ, ಇಂಡಿಯಾ ಗೇಟ್ನಲ್ಲಿ ನೇತಾಜಿ ಪ್ರತಿಮೆ ಸ್ಥಾಪನೆ ಪ್ರಧಾನಿ ಮೋದಿ. ನೋಡಿ, ಇಂಡಿಯಾ ಗೇಟ್ನಲ್ಲಿ ನೇತಾಜಿ ಪ್ರತಿಮೆ. ನೋಡಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮದಿನದ ಅಂಗವಾಗಿ ಅವರ ಪ್ರತಿಮೆಯನ್ನು ಇಂಡಿಯಾ ಗೇಟ್ ಬಳಿ ಸ್ಥಾಪಿಸಲಾಗುವುದು. ಇದು ನೇತಾಜಿ ಅವರಿಗೆ ಭಾರತ ಋಣಿಯಾಗಿರುವ ಸಂಕೇತವಾಗಿದೆ ಎಂದು ಪ್ರಧಾನಿ ಮೋದಿಯವರು ಹೇಳಿದ್ದಾರೆ. ನೋಡಿ, ಗ್ರಾನೈಟ್ನಿಂದ ಕೆತ್ತಲಾಗಿರುವ ಪ್ರತಿಮೆ ಪೂರ್ಣಗೊಳ್ಳುವವರಿಗೆ ಅಲ್ಲಿ ನೇತಾಜಿ ಅವರ ಹೋಲೋಗ್ರಾಮ್ ಪ್ರತಿಮೆ ಇರಲಿದೆ. ಇದನ್ನು ನೇತಾಜಿ ಅವರ ಜನ್ಮದಿನದ January 23 ಅನಾವರಣಗೊಳಿಸಲಿದ್ದೇವೆ ಎಂದು ಮೋದಿ ಟ್ವೀಟ್ ಮಾಡಿದ್ದಾರೆ. ಈ ನಿರ್ಧಾರವನ್ನು ಬಹುತೇಕ ವಿರೋಧ ಪಕ್ಷಗಳು ಸ್ವಾಗತಿಸಿವೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇಂದು ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಪ್ರದರ್ಶಿಸಲು ಉದ್ದೇಶಿಸಿದ್ದ ಸ್ತಬ್ಧ ಚಿತ್ರ ತಿರಸ್ಕರಿಸಿದ್ದಕ್ಕೆ ವ್ಯಕ್ತವಾದ ಟೀಕೆಯನ್ನು ಎದುರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮ ಎಂದು ಅವರು ಟೀಕಿಸಿದ್ದಾರೆ ಎಂಬತಕ್ಕಂಥ ಮಾಹಿತಿ. ನೋಡಿ, ಈ ಒಂದು ಪ್ರಕಾರ 25 ಅಡಿ ಎತ್ತರದ ಪ್ರತಿಮೆ ಇದಾಗಿದೆ. ಓಕೆ, ಸೊ ಇದು ಒಡಿಶಾದ ಭುವನೇಶ್ವರದ ಒಂದು ವರದಿ ಇದಾಗಿರುತ್ತದೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ, ಬನ್ನಿ. ಸೊ ನೋಡಿ, ಪ್ರತಿಷ್ಠಿತ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ನೂತನ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರು? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಪ್ರೊಫೆಸರ್ ತರುಣ್ ಸೌರದೀಪ್ ಎಂಬತಕ್ಕಂಥವರು ಪ್ರತಿಷ್ಠಿತ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ನೂತನ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಈ ಮಾಹಿತಿ ಪ್ರಜಾವಾಣಿ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ನೋಡಿ, ರಾಮನ್ ಇನ್ಸ್ಟಿಟ್ಯೂಟ್ಗೆ ತರುಣ್ ನಿರ್ದೇಶಕ. ಪ್ರತಿಷ್ಠಿತ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ನೂತನ ನಿರ್ದೇಶಕರಾಗಿ ಭೌತಶಾಸ್ತ್ರಜ್ಞ ಪ್ರೊಫೆಸರ್ ತರುಣ್ ಸೌರದೀಪ್ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ನೋಡಿ, ಇದಕ್ಕೂ ಮೊದಲು ಅವರು ಪುಣೆಯ ಐಸೇರ್ನ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರು ಪುಣೆಯ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರಾನಮಿ ಮತ್ತು ಆಸ್ಟ್ರೋಫಿಸಿಕ್ಸ್ ಸಂಸ್ಥೆಯ PhD ಮಾಡಿದ್ದಾರೆ. ಸೊ ಇದು ಇವರು ನೇಮಕಗೊಂಡಿದ್ದಾರೆ, ವೆರಿ ಇಂಪಾರ್ಟೆಂಟ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಸೊ ಇದು ನೋಡಿ, ಕಾಕ್ಸಿ ಎಂಬುದು ಕೆಳಗಿನ ಯಾವ ಜಾತಿಯ ಹಣ್ಣಿನ ತಳಿಯಾಗಿದೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ನಿಂಬೆಹಣ್ಣು. ಸೊ ಕಾಕ್ಸಿ ಎಂಬತಕ್ಕಂಥ ತಳಿ ನಿಂಬೆಹಣ್ಣಿಗೆ ಸಂಬಂಧಿಸಿದಂಥ ಪ್ರಮುಖ ತಳಿಯಾಗಿದೆ. ಈ ತಳಿಗೆ ಇತ್ತೀಚೆಗೆ GI ಟ್ಯಾಗ್ ನೀಡಬೇಕೆಂದು ಒತ್ತಾಯಿಸಲಾಗಿದೆ. ಹಾಗಾದರೆ ಏನು ಮಾಹಿತಿ ಒಳಗೊಂಡಿದೆ ಅಂತ ನೋಡೋದು. ನೋಡಿ, ಇದು ನಿಂಬೆ ಹಣ್ಣಿನಂಥ ಹುಡುಗಿಯ ಕಥೆಯಲ್ಲ. ನೋಡಿ, ಇದಕ್ಕೆ ಮೂಲತಃ ಮೆಕ್ಸಿಕೋ ಲೈಮ್ನ ಭಾರತೀಯ ಹೆಸರು ಕಾಕ್ಸಿ ಅಂತ ಹೇಳಿ ಕರಿತೀವಿ.
ಕರ್ನಾಟಕದ ವಿಜಯಪುರ ಜಿಲ್ಲೆಯ ಇಂಡಿ ಹಾಗೂ ಸಿಂದಗಿ ತಾಲೂಕುಗಳಲ್ಲಿ ತಲೆತಲಾಂತರದಿಂದ ಮುಖ್ಯ ಬೆಳೆಯಾಗಿ ಹೆಸರುವಾಸಿಯಾಗಿರುವ ಕಾಕ್ಸಿ ನಿಂಬೆ ಈಗ GI ಟ್ಯಾಗ್ ಮಾನ್ಯತೆ ನಿರೀಕ್ಷೆಯಲ್ಲಿದೆ. ವೆರಿ ಇಂಪಾರ್ಟೆಂಟ್, ಇತ್ತೀಚೆಗೆ ಒಂದು ಪೇಪರಲ್ಲಿ ಇದಕ್ಕೆ GI ಟ್ಯಾಗ್ ಕೊಡಬೇಕು ಎಂಬತಕ್ಕಂಥ ಮಾಹಿತಿ ಎದ್ದಿದೆ. ನೋಡಿ, ಇದಕ್ಕೆ GI ಟ್ಯಾಗ್ ಸಿಗುತ್ತೆ ಸ್ನೇಹಿತರ. ಓಕೆ, ಸೊ ನೋಡಿ, ಇದನ್ನು ಹೆಚ್ಚಾಗಿ ವೆರಿ ಇಂಪಾರ್ಟೆಂಟ್ ವಿಜಯಪುರ ಜಿಲ್ಲೆಯ ಇಂಡಿ ಹಾಗೂ ಸಿಂದಗಿ ತಾಲೂಕಿನಲ್ಲಿ ಹೆಚ್ಚಾಗಿ ಬೆಳೀತಾರೆ. ಸೊ ಇದಕ್ಕೆ ಮೆಕ್ಸಿಕೋ ಲೈಮ್ ಎಂಬತಕ್ಕಂಥ ಹೆಸರಿನಿಂದ ಕರಿತೀವಿ. ಭಾರತದಲ್ಲಿ ಇದರ ಹೆಸರು ಕಾಕ್ಸಿ ಎಂಬತಕ್ಕಂಥದ್ದು. ನೋಡಿ, ಈ ನಿರೀಕ್ಷೆ ಇದು ದೇಹದ ರೋಗ ನಿರೋಧಕ ಶಕ್ತಿ ಕಾಯ್ದುಕೊಳ್ಳಲು ಸಿ ವಿಟಮಿನ್ ಸಿ ಅನ್ನಂಗ ಅಂತ ಏನು ಅಂದರೆ ವಿಟಮಿನ್ ಸಿ ಅದರ ಇರುತ್ತದೆ ಅತ್ಯವಶ್ಯಕವೆಂಬ ವಿಷಯ ಕೊರೋನಾ ಅವಧಿಯಲ್ಲಿ ಮರು ಪ್ರತಿಪಾದನೆಯಾದ ಹಿನ್ನೆಲೆಯಲ್ಲಿ ಕಾಕ್ಸಿ ನಿಂಬೆಗೆ ಈಗ ಎಲ್ಲಿಲ್ಲದ ಪ್ರಾಶಸ್ತ್ಯ ರಾಜ್ಯ ಮರ್ಯಾದೆ ಉಂಟಾಗಿದೆ. ನೀರಿನ ಲಭ್ಯತೆ ಕಡಿಮೆ ಪ್ರಮಾಣದಲ್ಲಿರುವ ಇಂಡಿ ತಾಲೂಕಿನ ರೈತರ ಆಶಾಕಿರಣವಾಗಿರುವ ಕಾಕ್ಸಿ ನಿಂಬೆಯುದ್ದು ಇದು ತೆಳು ಸಿಪ್ಪೆ ಇತರೆ ನಿಂಬೆ ತಳಿಗಳಿಗೆ ಹೋಲಿಸಿದರೆ ಹೆಚ್ಚು ರಸಭರಿತ. ಸಿ ವಿಟಮಿನ್ ಸಿ ಆಗಾರ ಇದರಲ್ಲಿ ಜಾಸ್ತಿ ಇರುತ್ತದೆ. ಸ್ವಾದ ಹಾಗೂ ಸುವಾಸನೆಗೆ ಈ ನಿಂಬೆ ಪ್ರಭೇದ ಹೆಸರುವಾಸಿ. ವಿವಿಧ ಔಷಧ ತಯಾರಿಕೆ, ಜಾಮ್, ಉಪ್ಪಿನಕಾಯಿ, ಪಾನಕ ಪುಡಿ, ಒಣ ಲಿಂಬೆ, ಫ್ಲೋರ್ ಕ್ಲೀನರ್ ಸೇರಿದಂತೆ ವಿಭಿನ್ನ ರೀತಿಯ ಉಪ ಉತ್ಪನ್ನಗಳನ್ನು ಇದರಿಂದ ತಯಾರಿಸಲಾಗಿರುತ್ತದೆ ಸ್ನೇಹಿತರ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ನಾಳೆ ಇದೇ ತರಹದ ಮಾಹಿತಿಯೊಂದಿಗೆ ನಿಮ್ಮ ಭೇಟಿ ಆಗ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಜೊತೆಗೆ ಒಂದು ಕಾಮೆಂಟ್ ಹಾಕಿ.